ಮಂಗಳೂರಿನ ಭೀಮಾ ಜುವೆಲ್ಲರ್ಸ್ ಶಾಖೆಯಲ್ಲಿ ಸಿಬ್ಬಂದಿಗಳು ಕೇಕ್ ಅನ್ನು ಕತ್ತರಿಸಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ರು. ವಿಶ್ವ ಮಹಿಳಾ ದಿನಾಚರಣೆಯ ದಿನದ ಮಹತ್ವವನ್ನು ಸಿಬ್ಬಂದಿಯವರಾದಂತಹ ಚಂದ್ರಕಲಾ ಹಾಗೂ ಶರೀನಾ ಡಿಸಿಲ್ವಾ ತಿಳಿಸಿದ್ರು. ಭೀಮಾ ಜುವೆಲ್ಲರ್ಸ್ ಮತ್ತು ಮಂಗಳೂರು ಶಾಖೆಯ ವ್ಯವಸ್ಥಾಪಕರಾದ ನಾಗರಾಜ್ ಭಟ್ ಮಾತನಾಡಿ, ನಮ್ಮ ಸಹೋದ್ಯೋಗಿಗಳಿಗೆ ಕೇಕ್ ಕತ್ತರಿಸುವ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗಿದೆ. ಮಾತ್ರವಲ್ಲದೆ ಬಂದಂತಹ ಗ್ರಾಹಕರಿಗೆ ಒಂದು ದಿನ ಮೆಹಂದಿ ಹಾಕುವಂತಹ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ಅವರು ಹೇಳಿದರು. ಸಹ ವ್ಯವಸ್ಥಾಪಕ ಪುರಂದರ ಶೆಟ್ಟಿಯವರು ಮಹಿಳಾ ದಿನಾಚರಣೆಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಭೀಮಾ ಜುವೆಲ್ಲರ್ಸ್ನ ಗ್ರಾಹಕರಾದ ಶೋಭಿತಾ ಮತ್ತು ಶಾಂತಿ ಸುಮಾ ಇವರಿಗೆ ಮೆಹಂದಿಯನ್ನು ಹಾಕಲಾಯಿತು. ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು ತುಂಬಾ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ನಾನು ತುಂಬ ಜುವೆಲ್ಲರ್ಸ್ಗೆ ಹೋಗಿದ್ದೇನೆ. ಯಾವ ಜುವೆಲ್ಲರ್ಸಲ್ಲಿ ಇಷ್ಟು ನನಗೆ ಸಪೋರ್ಟಿವ್, ಇಷ್ಟು ನನಗೆ ಖುಷಿ ಕೊಟ್ಟದ್ದು ಯಾವ ಜುವೆಲ್ಲರ್ಸ್ ಇಲ್ಲ. ನಾನು ಪುತ್ತೂರು ಆ ಸೈಡಿಂದಲೇ ಹೆಚ್ಚು ತೆಗಿತಿದ್ದೆ, ಮಂಗಳೂರಿಂದ ತೆಗಿತಿಲ್ಲ. ಈ ಭೀಮಕ್ಕೆ ಬಂದ ಮೇಲೆ ನನಗೊಬ್ಬರು ಪರಿಚಯ ಆಗಿದ್ದಾರೆ, ಹಾಗೆ ಅವರ ಪರಿಚಯ ಮುಖಾಂತರ ಇಲ್ಲಿ ನಾನು ತೆಗೆಯುವಾಗ ಆಯ್ತು. ತುಂಬ ಒಳ್ಳೆಯ ವರ್ಕರ್ ಅವರು, ನಾನು ನೋಡಿದ ಪ್ರಕಾರ ಸತೀಶ್ ಅಂತ ಅವರ ಹೆಸರು. ಹಾಗೆ ನಾನು ತೆಗೆಯುವುದೆಲ್ಲ ನಾನು ಸುಮಾರು ಜನರನ್ನು ಕಳಿಸಿದ್ದೇನೆ ಇಲ್ಲಿ. ನಾನೊಂದು 10-20 ಜನರನ್ನು ಇಲ್ಲಿಗೆ ಕಳಿಸಿದ್ದೇನೆ. ನಾನು ತೆಗೆಯುವುದಲ್ಲದೆ ಅವರ ಮುಖಾಂತರವಾಗಿ ಒಂದ್ಸ ನಮ್ದು ಇಲ್ಲಿದ್ದ ಕೆಲಸ ಫಿನಿಶ್ ಆಯ್ತಾ, ಮನೆಗೆ ಹೋಗಿ ರಿಲ್ಯಾಕ್ಸ್ ಆಗಿತ್ತು. ಬಟ್ ಲೇಡೀಸ್ಗೆ ಹೇಳುವಾಗ ಇಲ್ಲಿದ್ದ ಏನು ಜಾಬ್ ಇದೆ ಅದು ರೆಗ್ಯುಲರ್ ಜಾಬ್ ಮಾಡಬೇಕು, ಅದರ ಒಟ್ಟಿಗೆ ಮನೆಗೆ ಹೋಗಿ ಮನೆ ಕೆಲಸದ್ದು ಜವಾಬ್ದಾರಿ ಕೂಡ ಅವರು ಅಷ್ಟೇ ಮುತುವರ್ಜಿ ವಹಿಸ್ಕೊಂಡು ಮಾಡಬೇಕಾಗಿತ್ತು. ಸೊ ತುಂಬ ಕಷ್ಟ ಇದೆ, ನಾವು ಹೇಳಿದಷ್ಟು ಸುಲಭ ಇಲ್ಲ. ಆದರೂ ಅಷ್ಟನ್ನು ಕೂಡ ಮೇಂಟೈನ್ ಮಾಡಿಕೊಂಡು ಅವರು ಇಲ್ಲಿ ನಮ್ಮೊಟ್ಟಿಗೆ ನಮ್ಮ ಭೀಮದ ಕೆಲಸ ಕೂಡ ಅಷ್ಟೇ ನೀಟಾಗಿ ಮಾಡ್ತಾ ಇದ್ದಾರೆ ಹೇಳಿದರೆ ನಾವು ರಿಯಲಿ ಅವರಿಗೆ ಕಾಂಗ್ರೆಸ್ ಹೇಳಬೇಕು. ಸೊ ಈ ದಿವಸದಲ್ಲಿ ಎಲ್ಲ ನಮ್ಮ ಭೀಮಾ ಟೀಮ್ ಪರವಾಗಿ ನಾನು ಅವರಿಗೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಿಳಾ ದಿನಾಚರಣೆಯಾಗಿ ಆಚರಿಸುತ್ತೇವೆ, ಯಾಕಂದ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಮಹಿಳೆಯರಿಗೆ ಅವರದೇ ಆದ ಒಂದು ಪ್ರಾಮುಖ್ಯ ಸ್ಥಾನ ಇದೆ. ಅಂದ್ರೆ ಆದಿ ಪುರಾಣ ಕಾಲದಿಂದಲೂ ಅಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ
ದೇವತೆಯರು ರಾರಾಜಿಸುತ್ತಾರೆ ಅಂತ ಒಂದು ಇದೆ ಇದೆ. ಅಂದರೆ ಪುರಾಣದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಈಗಿನ ಈ ಯುಗದಲ್ಲಿ ವೈಜ್ಞಾನಿಕ ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತನ್ನದೇ ಛಾಪನ್ನು ಮೂಡಿಸಿರುತ್ತಾರೆ. ಅದಕ್ಕಾಗಿ ಅಂದರೆ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಈಗ ಎಲ್ಲ ರಂಗದಲ್ಲೂ ಪ್ರಾಮುಖ್ಯತೆಯನ್ನು ಪಡೆದಿರುತ್ತಾರೆ. ಹಾಗೆ ಈ ದಿನವನ್ನು ಮಹಿಳಾ ದಿನಾಚರಣೆಗೆ ಆಚರಿಸುತ್ತಾರೆ. ಅಂದರೆ ಮಹಿಳೆಯರು ತನ್ನದೇ ಹಕ್ಕನ್ನು ಇನ್ನೂ ಹಕ್ಕಿನ ಅರಿವನ್ನು ಮೂಡಿಸಲು ಈ ಮಹಿಳಾ ದಿನಾಚರಣೆಯು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಂಗಳೂರು ಭೀಮಾ ಜ್ಯುವೆಲ್ಲರ್ಸ್ ಶಾಖೆಯಲ್ಲಿ ನಮ್ಮ ಸಹೋದ್ಯೋಗಿಗಳಿಗೆ, ನಮ್ಮ ಸಹೋದ್ಯೋಗಿಗಳೊಟ್ಟಿಗೆ ಕೆಲಸ ಮಾಡುವಂಥ ವಿಮೆನ್ಸಿಗೆ ಎಲ್ರಿಗೂ ನಾವು ಇವತ್ತೊಂದು ಕೇಕ್ ಕಟ್ಟಿಂಗ್ ಮೂಲಕ ನಾವು ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗೂ ಇದೇ ಥರ ನಮ್ಮ ಇವತ್ತಿನ ನಮ್ಮ ಕಸ್ಟಮರ್ನವರಿಗೂ ಮೆಹಂದಿ ಪ್ರೋಗ್ರಾಮ್ ಸಂಜೆವರೆಗೆ ಯಾರೆಲ್ಲ ಕಸ್ಟಮರ್ ಬರ್ತಾರೆ ಸೊ ಅವರಿಗೆ ಮೆಹಂದಿ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ದಿವಸ ಹಮ್ಮಿಕೊಂಡಿದ್ದೇವೆ. ಸೊ ಈ ದಿವಸದಲ್ಲಿ ಬಂದಂಥ ಎಲ್ಲ ಕಸ್ಟಮರಿಗೂ ಹಾಗೂ ನಮ್ಮ ಪ್ರತಿ ದಿವಸ ರೆಗ್ಯುಲರ್ ಕಸ್ಟಮರ್ನವ್ರಿಗೆಲ್ರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವು ಇವತ್ತು ಮಂಗಳೂರು ಭೀಮಾ ಜ್ಯುವೆಲ್ಲರ್ಸ್ನಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸೊ ನಮ್ಮ ಮಹಿಳಾ ಸಹೋದ್ಯೋಗಿಗಳಿಗೆ ಇದನ್ನು ಕೇಕ್ ಕಟ್ ಮಾಡುವ ಮೂಲಕ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಎಂಡ್ ಆಫ್ ದ ಡೇವರೆಗೆ ಇವತ್ತು ಬಂದ ಕಸ್ಟಮರಿಗೆ ಮೆಹಂದಿ ಹಾಕುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮದು ಇಯರ್ ಎಂಡಿಂಗ್ ಸೇಲ್ ಮಾರ್ಚ್ ಟು ಭೀಮಾ ಅಂತ ಆಫರ್ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಂದ ಕಸ್ಟಮರಿಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡುವಂಥದ್ದು ಆಫರ್ ಕೂಡ ಈ ಸಮಯದಲ್ಲಿ ನಡೀತಾ ಇದೆ. ಹಾಗೂ ಇದೇ ನಮ್ಮ ಎಲ್ಲ ಕಸ್ಟಮರಿಗೂ ವಿಶ್ವ ಮಹಿಳಾ ದಿನಾಚರಣೆ. ಭೀಮಾದಲ್ಲಿ ನಾನು ಭೀಮಾ ಇಸ್ ಮೈ ಆಲ್ವೇಸ್ ಫಸ್ಟ್ ಚಾಯ್ಸ್. ಯಾಕಂದರೆ ಭೀಮಾದ ಕಲೆಕ್ಷನ್ಸ್ ತುಂಬ ಯುನೀಕ್ ಆಗಿದೆ. ಆ್ಯಂಡ್ ಸ್ಪೆಷಲಿ ಭೀಮಾದೊಂದು ಸ್ಪೆಷಲ್ ಕ್ವಾಲಿಟಿ ಅಂದರೆ ಇಲ್ಲಿಯ ಸ್ಟಾಫ್ಸ್ ದೇ ಮೇಕ್ ಅಸ್ ಸೋ ಕನ್ವೀನಿಯಂಟ್. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಥರ ಅಟೆಂಡ್ ಮಾಡ್ತಾರೆ. ದೇ ಗಿವ್ ಇಂಪಾರ್ಟೆನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ಸ್ ಆಫ್ ಭೀಮಾ. ಐ ಆಮ್ ವೆರಿ ಲೈಕ್ ಅ ಪ್ರೌಡ್ ಕಸ್ಟಮರ್ ಆಫ್ ಭೀಮಾ. ಥ್ಯಾಂಕ್ ಯು.